ನೀವು ನಗ್ತಿದ್ದೀರೋ ಅಳ್ತಿದ್ದೀರೋ ಎರಡೇ ಮಾಡ್ತಾ ಇದ್ದೀನಿ ಅಲ್ಲ, ನಾನು ಹೇಳಿದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನೋಡಿ, ನನಗೂ ಕೂಡ ಮೆಮರಿ ಪ್ರಾಬ್ಲಮ್ ಇತ್ತು, ಆದ್ರೆ ನಾನು ಸರಿಯಾಗಿದ್ದೀನಿ. ಅದೇ ರೀತಿ ನಿಮ್ಮನ್ನ ಕೂಡ ಸರಿ ಮಾಡ್ತೀನಿ, ಬನ್ನಿ ನನ್ನ ಕ್ಲಿನಿಕ್ಗೆ. ನೀವು ಸರಿಯಾಗಿದ್ದೀರಾ? ನಿಮ್ಮನ್ನ ಸರಿ ಮಾಡಿದ್ಯಾರು? ಅದೇ ನಂಗೆ ನೆನಪಾಗ್ತಾ ಇಲ್ಲ. ಅದು ಬಿಟ್ಟಾಕಿ ನೋಡಿ, ನನ್ಗೆ ಎಷ್ಟು ಮೆಮರಿ ಪ್ರಾಬ್ಲಮ್ ಇತ್ತು ಗೊತ್ತಾ? ಈ ಮೆಟ್ಲು ತುದಿ ಇರುತ್ತಲ್ಲ, ಅಲ್ಲಿ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಇವಾಗ ನಾನು ಮೆಟ್ಲು ಇಳ್ಕೊಂಡು ಹೋಗ್ಬೇಕು ಅಥವಾ ಮೆಟ್ಲು ಹತ್ಕೊಂಡ್ ಬಂದಿದ್ದೀನೋ ಅಂತ. ನಾನು ದುಡಿದೆ ಗೊತ್ತಾ, ಬೆಡ್ ತುದಿಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಇವಾಗ ನಾನು ಮಲ್ಕೋಬೇಕಾ ಅಥವಾ ಮಲಗಿ ಎದ್ದಿದ್ದೀನೋ ಅಂತ. ನಿಮಗೆ ತುಂಬಾನೇ ಜಾಸ್ತಿ ಮೆಮರಿ ಪ್ರಾಬ್ಲಮ್ ಇದೆ, ಹೋಗಿ ಬೇಗ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸ್ಕೊಳ್ಳಿ. ಸದ್ಯಪ್ಪ ನನಗೀಗಂತೂ ಮೆಮೊರಿ ಪ್ರಾಬ್ಲಮ್ ಏನೂ ಇಲ್ಲ, ಟೆಚ್ಚುಡ್ ಗಾ ಟೆಚ್ಚುಡ್. ಯಾರೋ ಬಾಕ್ಲು ಕುಟ್ಟಂಗೈತಲ್ವಾ, ಒಂದ್ ನಿಮಿಷ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಯಾರದು?